ಸ್ವಾಮಿ ಅಂತ ಹಿರಿಯೂರಿನಿಂದ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ಹಾಂ ಸರ್, ನಮಸ್ತೆ. ಹೇಳಿ ಸರ್, ಇವತ್ತಿನಿಂದ ನೈಟ್ ಕರ್ಫ್ಯೂ ಶುರು ಆಗ್ತಾ ಇದೆ, ನೀವೆಲ್ಲ ಆರಾಮು, ಏನು ಸಮಸ್ಯೆ ಇಲ್ಲ, ಹಿರಿಯೂರಿನಲ್ಲಿದ್ದೀರಿ? ಇಲ್ಲ ಸರ್, ಎಲ್ಲ ಕಡೆ ಹಿರಿಯೂರಿನಲ್ಲಿದ್ರು ಕೂಡ ಎಲ್ಲ ಕಡೆಗೂ ಸಮಸ್ಯೆ ಕೂಡ ಸರ್. ಹೇಳ್ಬೇಕಾದ್ರೆ ಹಿರಿಯೂರಿನಲ್ಲಿದ್ರು ಎಲ್ಲ ಕೂಡ ಸಮಸ್ಯೆ, ಒಂದ್ ಕಡೆಗಿದ್ರೆ ಎಲ್ಲ ಕೂಡ ಸಮಸ್ಯೆ ಆಗತ್ತಲ್ಲ ಸರ್. ಈಗ ಸಮಸ್ಯೆ ಆದರೂ ಪರವಾಗಿಲ್ಲ ಸರ್, ನೈಟ್ ಕರ್ಫ್ಯೂ ಗೌರ್ಮೆಂಟ್ ಘೋಷಣೆ ಮಾಡಿದೀವೋ ಇಲ್ಲೋ, 10 ಗಂಟೆಗೆ ಮನೆ ಸೇರ್ಕೊಂಬಿಡಿ, ಒಳ್ಳೇದದು. ಸುಮ್ಮನೆ ಯಾಕೆ ತಿರಿಸ್ಕೊ? ಇಲ್ಲ ಸರ್, ಏನಿಲ್ಲ. ಹ್ಞೂ, ನೈಟ್ ಕರ್ಫ್ಯೂ ಹಬ್ಬ ಮಾಡಬಾರ್ದಾಗಿತ್ತು. ಏನು ಮಾಡಬಾರ್ದಿತ್ತು? ಹಬ್ಬ ಇರೋದ್ರಿಂದ ಮಾಡಬಾರ್ದು ಸರ್. ಹಬ್ಬ ಇತ್ತಲ್ಲ, ಮತ್ತೆ ಆಗಲ್ಲ. ಹಬ್ಬ ಇದೆ, ನೈಟ್ ಕರ್ಫ್ಯೂ ಮಾಡಬಾರ್ದಾಗಿತ್ತು ಅಂತ? ಹೌದು ಸರ್. ಪ್ರಾಣ ಇದ್ರೆ ಹಬ್ಬ ಹರಿದಿನ ದೇವರು ದಿಂಡ್ರು ಎಲ್ಲ ಅಲ್ವಾ ಸರ್? ಇಲ್ಲ ಸರ್, ಹಂಗ ಇಷ್ಟು ಸರ್. ಈಗ ಹೆಂಗ್ ಮಾಡೋದು ಸರ್? ಈಗ ಕರ್ಫ್ಯೂ ಹೆಂಗ್ ಮಾಡೋ ಸರ್? ರೂಲ್ಸ್ ಬೇಕಂಗ್ ಮಾಡೋ ಸರ್? ಇಷ್ಟು ದಿನ ಬಂದಿದ್ದು ಹೆಂಗ್ ಮಾಡೋ ಸರ್ ಅಂತ ಕೇಳ್ತಾ, ಅದೇ ಕೇಳ್ತಾ ಇರೋದು ನಿಮ್ಗೆ. ಅಲ್ಲಲ್ಲ, ಕರೆಕ್ಟ್, ತೊಂದರೆ ಆಗತ್ತೆ. ಹೌದೌದು, ಪ್ರಾಣ ಇದ್ರೇನೆ ಅಲ್ವಾ ಹಬ್ಬ ಮಾಡೋದು? ಹಾ, ಕೊರೋನಾ ಬಂದು ICUನಲ್ಲಿ ಅಡ್ಮಿಟ್ ಆಗಿ ಆಕ್ಸಿಜನ್ ಇಲ್ಲದೆ ಒದ್ದಾಡ್ತಿದ್ರೆ ಯಾವ ಹಬ್ಬನ ಯಾವ ದೇವ್ರ? ಹೌದು ಸರ್. ಅಲ್ವಾ? ಅಲ್ಲ ಸರ್, ಈಗ ಜಾನ್ ಆಯ್ತು ಜಹಾನ್ ಅಂತಾರೆ, ಪ್ರಾಣ ಇದ್ರೆ ಪರಮಾತ್ಮ. ಹೌದು ಸರ್, ಹೌದೌದು, ಕರೆಕ್ಟ್ ಅಲ್ವಾ? ಹೌದು ಸರ್. ಅದಕ್ಕೆ ಸರ್ ಹುಷಾರಾಗಿರೋಣ, ಹಬ್ಬ ಮತ್ತೆ ಮಾಡೋಣ, ಮುಂದಿನ ವರ್ಷ ಮತ್ತೆ ಮಾಡೋಣ. ಹೌದೌದು. ಆಮೇಲೆ ಆ ವಿಜೃಂಭಣೆ ಅದೆಲ್ಲ ದೇವ್ರಿಗೆ ಬೇಕು ಅಂತ ಕೇಳೋದಲ್ಲ, ನಮ್ಮ ಸಂತೋಷಕ್ಕೆ ನಾವು ಮಾಡ್ಕೋತೀವಿ ಅದನ್ನ. ಕರೆಕ್ಟ್ ಅಲ್ವಾ? ನಮ್ಮ ಸಂತೋಷಕ್ಕೆ ಅದು. ದೇವ್ರಿಗೆ ಹೋಗಿ ಅಭಿಷೇಕ ಮಾಡೋದು, ಅಲಂಕಾರ ಮಾಡೋದು, ಆರತಿ ಎತ್ತದು, ಎಲ್ಲವೂ ಕೂಡ ನಮ್ಮ ನಮ್ಮ ಖುಷಿಗೆ, ನಮ್ಮ ಆತ್ಮತೃಪ್ತಿಗೆ ನಾವು ಮಾಡ್ಕೋತೀವಿ. ದೇವ್ರು ಬಂದು ಹೇಳ್ತಾನ, ಬನ್ನಿ ನನಗೆ ಮಾಲೆ ಹಾಕಿ, ನನಗೆ ಅಭಿಷೇಕ ಮಾಡಿ, ನನಗೆ ಆರತಿ ಎತ್ತಿ, ನನ್ನ ಎದುರಿಗೆ ಮಂತ್ರ ಹೇಳಿ. ದೇವ್ರು ಕೇಳಲ್ಲ, ನಮ್ಮ ಸಂತೋಷ, ನಮ್ಮ ನಾವು ದೇವರಿಗೇನು ಸಮರ್ಪಿಸ್ತಿದ್ದೀವಿ ಅನ್ನುವ ಸಂತೋಷ ನಮಗೆ ಸಿಗಲಿ, ಆತ್ಮ ಸಂತೃಪ್ತಿ ನಮಗೆ ಸಿಗಲಿ ಅಂತ ಮಾಡೋದು ನಾವು ಅದನ್ನು. ಹೌದು ಸರ್, ಹೌದು, ಓಕೆ ಓಕೆ ಓಕೆ. ಅಲ್ವಾ? ಹೌದು ಸರ್. ದೇವ್ರಿಗೆ ಹೇಳೋಣ ಇದೊಂದ್ಸಲ. ನನಗೂ ಬೇಜಾರಾಗ್ತಾ ಇದೆ ದೇವರೇ, ವಿಜೃಂಭಣೆಯಿಂದ ಹೋದ ವರ್ಷ ಮಾಡಿದಷ್ಟು ಅದ್ಧೂರಿಯಾಗಿ ನಿನ್ನ ಜಾತ್ರೆ ಈ ಸಲ ಮಾಡೋದಕ್ಕಾಗ್ತಿಲ್ಲ. ನಾವೇ ಒಂದಷ್ಟು ಜನ ಸೇರ್ಕೊಂಡು ಮಾಡ್ತಿದ್ದೀವಿ, ಕಾಲ ಹಿಂಗಿದೆ, ನೀನೇ ತಂದು ಒಡ್ಡಿರುವ ಪರೀಕ್ಷೆ ದೇವರೇ ಇದು, ಈ ಪರೀಕ್ಷೆಯಲ್ಲಿ ನಮ್ಮನ್ನು ಪಾಸ್ ಮಾಡು, ಮುಂದಿನ ವರ್ಷ ಡಬಲ್ ಅದ್ಧೂರಿಯಾಗಿ ಜಾತ್ರೆ ಮಾಡ್ತೀವಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಅಲ್ವಾ? ಹೌದು ಸರ್, ಓಕೆ. ಹ್ಞೂ, ದೇವ್ರೇನಿಲ್ಲ ಅನ್ನಲ್ಲ ಅದಕ್ಕೆ. ಹಂಗೆ ಹಂಗಂತ ಏನು, ಎಲ್ಲ ಆಚರಣೆಗಳನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳೋಣ. 10,000 ಜನ ಸೇರಿ ಜಾತ್ರೆ ಮಾಡ್ತಾ ಇದ್ವಿ ಮುಂಚೆ, 10,000 ಜನ ಜಾತ್ರೆಗೆ ಸೇರ್ತಿದ್ರಪ್ಪ. ಈಗಾಗಲ್ಲ, 50-100 ಜನ ಸೇರ್ಕೊಂಡು ಜಾತ್ರೆಯ ಸಂಪ್ರದಾಯಗಳಿಗೆ ಭಂಗ ಬರದೇ ಇರುವಂಗೆ ನೋಡ್ಕೋಬಹುದು. ಹ್ಞೂ, ಅಷ್ಟು ಮಾಡೋಣ. ಕೊರೋನಾ ಒಂದು ಹೋಗ್ಲಿ ಸರ್, ಡಬಲ್ ಅದ್ದೂರಿಯಾಗಿ ಮಾಡೋಣ ಅಂತೆ ಎಲ್ಲವನು. ಹ್ಞೂ, ಧನ್ಯವಾದ ಸ್ವಾಮಿ ಅಂತ ಹಿರಿಯೂರಿಂದ ಮಾತಾಡ್ತಾ ಇದ್ರು. ಹಬ್ಬ ಬಂದುಬಿಟ್ಟಿದೆ ಸರ್, ಇಂಥ ಟೈಮ್ನಲ್ಲಿ ನೈಟ್ ಕರ್ಫ್ಯೂ ಹಾಕ್ಬಿಟ್ರೆ ಹೆಂಗೆ ಅಂತ. ಗೋವಿಂದರಾಜು ಅವರು ವೈನ್ ಮರ್ಚೆಂಟ್ ಅಸೋಸಿಯೇಷನ್ನಿಂದ. ನಮಸ್ಕಾರ ಗೋವಿಂದರಾಜು ಅವರೇ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಹೇಳಿ ಸರ್. ಏನು ಮೇಜರ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಅಂತ ಅನ್ಸುತ್ತೆ ನೈಟ್ ಕರ್ಫ್ಯೂ, ಕೊರೋನಾ ಕರ್ಫ್ಯೂ ಇಂದ ಅಲ್ವಾ? ಒಮ್ಮೆ ಮಲಗಿ ಈಗ ಸ್ವಲ್ಪ ಎದ್ದಿದ್ದೇವೆ. ನೀವು ಹಂಗೆಲ್ಲ ಹೇಳಬೇಡಿ, ನಾನು ಮಾತಾಡ್ತೀನಿ. ಅವರವ್ರು ವೈನ್ ಮರ್ಚೆಂಟ್ಸ್ ಹೇಳ್ತಾರೆ ನನಗೂ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ಆಗಿದ್ದ ಲಾಸ್ ಆಮೇಲೆ ರಿಕವರ್ ಆಗ್ಬಿಡ್ತು ನಮಗೆ ಅಂತಾರೆ. ಸರಿ, ಈಗ ಒಂದು ಏನು ಗೊತ್ತಾ ನಿಮಗೆ? ಹ್ಞೂ, ನಮ್ಮಲ್ಲಿ ಬೇರೆ ಬೇರೆ ಕ್ಯಾಟಗರಿಯ ಲೈಸೆನ್ಸ್ಗಳಿವೆ ಅಂದರೆ ಸಣ್ಣ. ಭಾಳ ಕಾಂಪ್ಲಿಕೇಟೆಡ್ ಸರ್ ಇದು ನಿಮ್ಮದು. ಯಾವುದೇ CL ಅಂತೆ, CL2 ಅಂತೆ, CL9 ಅಂತೆ, ಟೋಟಲ್ ಲಾಸ್ಟ್ ಇಯರ್ ಟೋಟಲ್ ಸೇಲ್ನಲ್ಲಿ 54% CL2ನವರಿಗೆ ಹೊರಟು ಹೋಗಿದೆ. CL2ನವ್ರು ಅಂದರೆ MRP ಶಾಪ್ನವ್ರ? MRP ಶಾಪ್ಗಳು. ಓಕೆ. 30% ನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರಿಗೆ. ಹ್ಞೂ. 7% ನಮ್ಮ ಲಾಡ್ಜಿಂಗ್ನವರಿಗೆ. ಓಕೆ. 7% MSLನವರಿಗೆ. ಹ್ಞೂ. ಉಳಿಕೆ ಉಳಿದವರಿಗೆ ಅಂದರೆ ಈ ಕ್ಲಬ್ಬು ವಗೈರೆ RVB ಅವರು ಇವರು ಬರ್ತಾರಲ್ಲ ಅವರಿಗೆ. ಓಕೆ ಓಕೆ ಓಕೆ. ಎನಿಹೌ, ನಮ್ಮ ಸಂಘಟನೆ ಇರುವಂತಹದ್ದು ಎಲ್ರಿಗೂ, ಆದ್ರಿಂದ ನಾನು ಅದ್ರ ಬಗ್ಗೆ ತೀರಾ ಕಾಮೆಂಟ್ ಮಾಡಕ್ಕೆ ಇಷ್ಟಪಡಲ್ಲ. ಈಗ ಸ್ವಲ್ಪ ನಮ್ಮ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರಿಗೆ ಇದು ಬಹಳ ತೊಂದರೆ ಆಗುತ್ತೆ. ಇದರಿಂದ ಯಾವ್ದ್ರಿಂದ? ನಿಮ್ಮ ಈ ಕರ್ಫ್ಯೂ ಇಂದ. ಹೌದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೊಂದರೆ ಆಗುತ್ತೆ. ಹೌದು ಹೌದು ಸರ್. ಆದ್ರೆ ಮದ್ಯ ಮಾರಾಟ ಕಡಿಮೆ ಆಯ್ತು ಅಂತ ಹೇಳೋದಕ್ಕೆ ಬರಲ್ಲ ಸರ್. ಅದೇ ಮದ್ಯ ಮಾರಾಟದ್ದು ಅದ್ರ ಬಗ್ಗೆ ಇನ್ನೊಂದು ಕ್ಲಾರಿಫಿಕೇಶನ್. ಆಕ್ಚುಲಿ ಮದ್ಯ ಮಾರಾಟ ಜಾಸ್ತಿ ಆಗಿಲ್ಲ ಸರ್. ಲಾಸ್ಟ್ ಇಯರ್ ಒಮ್ಮೆ 6% ಜಾಸ್ತಿ ಮಾಡಿದ್ರು, ಮತ್ತೊಮ್ಮೆ 17% ಜಾಸ್ತಿ ಮಾಡಿದ್ರು. ಒಟ್ಟು ಒಂದೇ ಆರ್ಥಿಕ ವರ್ಷದಲ್ಲಿ 23% ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ರು.
ಆಯಿತು ಆಯ್ತು. ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಕ್ಕೆ ಎಕ್ಸೈಸ್ ಕಲೆಕ್ಷನ್ ಜಾಸ್ತಿ ಆಗಿದೆ, ಮದ್ಯ ಮಾರಾಟ ಏನು ಜಾಸ್ತಿ ಆಗಿಲ್ಲ ಅಂತೀರಿ ನೀವು? ಮದ್ಯ ಮಾರಾಟ ನಿಮ್ಮ ಬಾಕ್ಸ್ಗಳಲ್ಲಿ ನೀವು ಲೆಕ್ಕ ಹಾಕಿದ್ರೆ ಮದ್ಯ ಮಾರಾಟ ಜಾಸ್ತಿ ಆಗಿಲ್ಲ. ಕಡಿಮೆ ಆಯ್ತಂಗಿದ್ರೆ ಇಲ್ಲ, ಅಲ್ಲಿಂದಲ್ಲಿಗೆ ಇದೆ. ಹಾ, ಅಂದ್ರೆ ಅಂದ್ರೆ ನಿಮಗೆ 2019 ಎಷ್ಟಿತ್ತು, 2020 ಅಷ್ಟೇ ಆಗಿದೆ ನಿಮ್ಗೆ ವ್ಯಾಪಾರ? ಜಾಸ್ತಿ ಆಗಿಲ್ಲ, ಬಾಕ್ಸ್ ವೈಸ್ ಅಷ್ಟೇ. ಹಾ, ಬಾಕ್ಸ್ ವೈಸ್ ಅಷ್ಟೇ ಆಗಿದೆ, ಜಾಸ್ತಿ ಆಗಿಲ್ಲ ಅಂತ. ಹೌದು, ರೆವಿನ್ಯೂ ವೈಸ್ ಜಾಸ್ತಿ ಆಗಿದೆ. ಇನ್ನೇನೋ ಬಿಸ್ನೆಸ್ ಮಾಡೋರು ಹಿಂಗೆ ಹೇಳ್ಕೊಂಬಿಡ್ಲಿ, 2019 ಎಷ್ಟಾಗಿತ್ತು, 2020 ಅಷ್ಟೇ ಆಗಿದೆ ಅಂತ ಇನ್ನೇನೋ ಬಿಸ್ನೆಸ್ನಲ್ಲಿ ಇದ್ದವ್ರು ಹೇಳ್ಕೊತಾರ ಸರ್? ಇಲ್ಲ ಇಲ್ಲ. ಹಾ, ಹಂಗೆ ಅಂದ್ರೆ ಇನ್ನೇ ನಮ್ಮಲ್ಲಿ ತೆರಿಗೆಯನ್ನ ಜಾಸ್ತಿ ಮಾಡುವಷ್ಟು ಪ್ರಮಾಣದಲ್ಲಿ ಬೇರೆ ಎಲ್ಲೂ ತೆರಿಗೆ ಜಾಸ್ತಿ ಆಗುವುದಿಲ್ಲ. ನೀವು ತೆರಿಗೆ ಜಾಸ್ತಿ ಮಾಡಿದ್ರೆ ನೀವು ಗ್ರಾಹಕರ ಮೇಲೆ ಹಾಕ್ತೀರಿ? ನಾವು ಗ್ರಾಹಕರ ಮೇಲೆ ಹಾಕ್ಲೇಬೇಕಲ್ಲ, ಮತ್ತೆ ಅಲ್ವಾ, ಅನಿವಾರ್ಯವಾಗಿ ಹಾಕ್ಲೇಬೇಕಾಗ್ತದೆ. ನೀವು ಅಂದ್ರೆ ತೆರಿಗೆ ಬಿಸಿ ನೇರವಾಗಿ ತಟ್ಟದಲ್ಲ ನಿಮ್ಗೆ. ಹೌದು, ಬಾರ್ ಅಂಡ್ ರೆಸ್ಟೋರೆಂಟ್ಸ್, ಈ ಲಾಡ್ಜಿಂಗ್ಗಳು ಇದೆಲ್ಲ ನಮ್ಮಲ್ಲಿ ಸ್ಟಾಫ್ಗಳು ಜಾಸ್ತಿ ಇರ್ತಾರೆ ಸರ್ ತುಂಬಾ. ಹೌದು ಹೌದು, ಒಮ್ಮೆ ಎಲ್ಲ ಬಿಟ್ಟೋದ್ರು, ಈಗ ಪುನಃ ಅದನ್ನೆಲ್ಲ ಒಂದು ರೀಸೆಟ್ ಮಾಡಿದೀವಿ. ಪುನಃ ಈ ಮತ್ತೆ ನಮ್ಮಲ್ಲಿ ಏನ್ ಗೊತ್ತ ಸರಿ, ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಅವ್ನು 9 ಬಂದು ಯಾರಾದ್ರೂ ಕುಂತ್ರೆ ಅವನನ್ನು ಹೊರಗಡೆ ಹಾಕಕ್ ಆಗಲ್ಲ, ನಮ್ಗೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ. ಲಾಸ್ಟ್ ಆರ್ಡರ್ ಅಂತ ಹೇಳ್ತಾ ಇದ್ರು ಹೇಳಲ್ಲ. ಹೌದು, ಅವನೊಳಗೆ ಗ್ರಾಹಕನೊಳಗೆ ಶಿವ ಸೇರ್ಕೊಂಡ್ಮೇಲೆ ಏನು ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾವು ಈಗ ಮತ್ತೆ ಇದೊಂದು ಸೀಸನ್ ಅಲ್ವಾ ಸರ್? ಹೌದು, ಈಗಾಗ್ಲೇ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ನಮ್ದು ಸಾಂದರ್ಭಿಕ ವ್ಯವಹಾರ. ಐಡಿಯಾ ಕೊಡ್ತೀನಿ, ಒಂದು ಬಾರ್ ಹೊರಗಡೆ ಒಂದು ಸೈರನ್ ಹಾಕ್ಸಿ ಪೊಲೀಸ್ ತರದ್ದು, 9:30 ಬಟನ್ ಆನ್ ಮಾಡಿ, ಪೊಲೀಸ್ ಬಂದ್ರು ಪೊಲೀಸ್ ಬಂದ್ರು ಅಂತ ಓಡ್ತಾರೆ ಎದ್ದು ಅಲ್ವಾ. ಪೊಲೀಸ್ ಬಂತು ಪೊಲೀಸ್ ಬಂತು ಅಂತ ಓಡ್ತಾರೆ ಸರ್, ಬಿಲ್ ಕೊಟ್ಟದೆ ಓಡೋತಾರೆ. ನಿಜ, ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಗೋವಿಂದ ರಾಜು ಅವರೇ, ಎಲ್ಲರೂ ಸೇರ್ಕೊಂಡು ಎದುರಿಸ್ಬೇಕು ಈ ಸಿಚುವೇಶನ್ ಅನ್ನ. ಅದೇ ಕರೆಕ್ಟ್, ಬಟ್ ನಮ್ದು ಆಂತರಿಕ ಸಮಸ್ಯೆ, ಅದು ಹೊರ ಜಗತ್ತಿಗೆ ಗೊತ್ತಾಗಲ್ಲ ಸರ್. ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ನವರದ್ದು, ನಮ್ಮ ಲಿಕ್ಕರ್ ಮಧ್ಯದ್ದು ಬಹಳ ಆಂತರಿಕ ಸಮಸ್ಯೆ ಇದೆ, ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ. ಆದ್ರೆ ಹೊರ ಜಗತ್ತನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಹೊರ ಜಗತ್ತಿನ ಸಮಸ್ಯೆಗಿಂತ ನಮ್ಮ ಸಮಸ್ಯೆ ಸ್ವಲ್ಪ ಕಡಿಮೆ ಇದೆ ಅಂತ. ಹೌದೌದು, ಅಲ್ಲ ಈಗ ಅನಿವಾರ್ಯವಾಗಿ ನಾವು ಸುಮ್ಮನಿರ್ಬೇಕಾಗ್ತದೆ, ಬಟ್ ನಮ್ಮ ಬೇಗುದಿಯನ್ನ ನಾವು ಹೇಳ್ಕೊಂಡ್ರೆ ಅದು ಏನು ಪ್ರಯೋಜನ ಆಗಲ್ಲ ಈ ಸಂದರ್ಭದಲ್ಲಿ. ಇಲ್ಲ, ಪ್ರಯೋಜನ ಆಗಲ್ಲ ಅಂತಲ್ಲ, ಪ್ರಯೋಜನ ಆಗಲ್ಲ ಅಂತಲ್ಲ, ಎಕನಾಮಿಕ್ ಮೇಜರ್ ಕಾಂಟ್ರಿಬ್ಯೂಟರ್ ಸರ್ ನಿಮ್ಮ ಸೆಕ್ಟರು. ಹೌದೌದು, ನಿಮ್ಮ ಕಷ್ಟ ಸುಖಗಳನ್ನು ಕೇಳಿಸ್ಕೊಂಡಿದೆ ಸರ್ಕಾರ ಅಂತ ಅಂದ್ಕೋತೀನಿ. ಹಾ, ಕೇಳ್ಕೊಂಡಿದ್ದಾರೆ. ಒಂದೇ ನಮಗೆ ಲೈಸೆನ್ಸ್ ಶುಲ್ಕಗಳನ್ನೆಲ್ಲ ಒಂದ್ ಸ್ವಲ್ಪ ಇದು ಮಾಡಿಕೊಂಡು ಮಾಡಿದ್ದಾರೆ ಅಲ್ವಾ? ಹೆಚ್ಚು ಕಡಿಮೆ ಮಾಡ್ಲಿಲ್ಲ, ಬಟ್ ಕಂತು ಕೊಟ್ರು, 2 ಕೊಟ್ಟುಕೊಂಡು ಇದು ಮಾಡಿದ್ದಾರೆ ಅಷ್ಟೇ. ಅಷ್ಟರ ಮಟ್ಟಿಗೆ ನಮ್ಗೆಲ್ಲ ಆ ಫೆಸಿಲಿಟಿನೂ ಸಿಗ್ಲಿಲ್ಲ ಮೀಡಿಯಾದವ್ರಿಗೆ. ಸ್ಟ್ಯಾಚುಟರಿ ಪೇಮೆಂಟ್ಗಳು ಏನೇನಿದ್ವು ಪ್ರತಿ ವರ್ಷ ತರ ಮಾಡ್ತಾ ಹೋಗಿ ನೀವು ಅಂತ. ಅದೇ ಅದೇ, ನಮ್ಮಲ್ಲಿ ಒಂದು ನಮ್ಮನ್ನು ಕೇಳುವಂತ ಸ್ವಲ್ಪ ನಮ್ಮ ಸಮಸ್ಯೆಗಳನ್ನ ಕೇಳುವಂತ ಇಬ್ರು ಅಧಿಕಾರಿಗಳು, ಒಳ್ಳೆ ಅಧಿಕಾರಿಗಳಿದ್ದಾರೆ. ಒಬ್ಬ ನಮ್ಮ ಎಸ್ಎಸ್ ಐಎಸ್ಎಫ್ ಸಾಹೇಬರು, ಮತ್ತೆ ನಮ್ಮ ಆಯುಕ್ತರು. ಹೌದೌದೌದು, ವ್ಯವಹಾರ ಹೆಂಗ್ ನಡಿಬೇಕು ಹಂಗ ಸರ್ಕಾರನೂ ನಡಿಬೇಕು. ಹೌದೌದು, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಮುಗಿಯತ್ತೆ ಕೊರೋನಾ ಅಂತ, ಮುಗೀತು ಅಂತ ಅನ್ಕೊಂಡ್ವಿ, ಮತ್ತೆ ಒಕ್ಕರ್ಸ್ಕೊಂಡು ನೋಡಿ ಇದು. ಇದು ಮುಗಿಯದ ರಾಮಾಯಣ ಸರ್, ಎರಡನೇ ಅಲೆ ಒಂದನ್ನು ಫೇಸ್ ಮಾಡೋಣ, ಹೋಪ್ಫುಲ್ಲಿ ಆದಷ್ಟು ಬೇಗ ಮುಗಿಸಿದ್ರೆ ಮುಂದಿನ ವರ್ಷ ಅಷ್ಟೊತ್ತಿಗಾದರೂ ನಾರ್ಮಲ್ ಆಗುತ್ತಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ನಿನ ಮಾಲೀಕರು ಮಾತಾಡ್ತಾ ಇದ್ರು. ಒಪ್ಕೊಳ್ತಾರೆ ಅವರು, ಉಳಿದ ಸೆಕ್ಟರ್ಗಳಿಗೆ ಹೋಲಿಸಿದರೆ ನಮ್ಮ ಸೆಕ್ಟರ್ನ ಕಷ್ಟ ಸ್ವಲ್ಪ ಕಡಿಮೆ ಅಂತ. MRP ಶಾಪ್ಗಳನ್ನು ನಡೆಸೋರು ಸ್ವಲ್ಪ ಆರಾಮಾಗಿ ಇದ್ದಾರೆ. ಲೀಟರ್ಗಳ ಲೆಕ್ಕದಲ್ಲಿ ಮದ್ಯ ಮಾರಾಟವನ್ನು ನೋಡಿದಾಗ 2019 ಕೊರೋನಾ ಇಲ್ಲದ ಕಾಲದಲ್ಲಿ ಎಷ್ಟು ವ್ಯಾಪಾರ ಆಗಿತ್ತೋ, ಕೊರೋನಾ ಲಾಕ್ಡೌನ್ ಪೀರಿಯಡ್ನಲ್ಲೂ ಅಷ್ಟೇ ವ್ಯಾಪಾರ ಆಗಿದೆ. ವ್ಯಾಪಾರದಲ್ಲಿ ವೃದ್ಧಿ ಅನ್ನೋದಾಗಿಲ್ಲ, ಹಂಗಂತೆ ಕೊರೋನಾದಿಂದ ಕಡಿಮೆ ಆಯಿತು ಅಂತಲ್ಲ. ಲಾಕ್ಡೌನ್ ಪೀರಿಯಡ್ನಲ್ಲಿ ಕುಡಿದೇ ಇದ್ದದ್ದನ್ನು ಆಮೇಲಾದರೂ ಕುಡಿದು ಈಕ್ವಲ್ ಮಾಡಿಕೊಂಡಿದ್ದಾರೆ ಕುಡುಕರು ಅಂತ ಅನ್ಸುತ್ತೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.